ಎಸ್ ಎಸ್, ವಿಜೇಂದ್ರ ಅವರು ಈಗ ಸುಮಲತಾ ನಿವಾಸದಲ್ಲಿದ್ದಾರೆ, ಬೆಂಗಳೂರಿನ ಸುಮಲತಾ ಅವರ ಮನೆಯಲ್ಲಿ, ಅಂಬರೀಷ್ ಅವರು ಇದ್ದಂತಹ ಮನೆಯಲ್ಲಿ. ಈಗ ವಿಜೇಂದ್ರ ಅವರು ಮೊದಲ ಬಾರಿಗೆ ಮೈತ್ರಿ ಘೋಷಣೆಯಾಗಿ ಬಳಿಕ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಎಂದು ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ವಿಜಯೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡ್ತಿದ್ವಿ, ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಸುಮಲತಾ ಅವರ ಮನೆಗೆ ಹೋಗಿದ್ದಾರೆ. ಈ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ಈಗ ನಮ್ಮ ವೀಕ್ಷಕರು ನಮ್ಮ BTV ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ. ವಿಜಯೇಂದ್ರ ಅವರಿಗೆ ಸುಮಲತಾ ಅವರು ಹೂಗುಚ್ಚ ನೀಡಿ ಕಸ್ಟಮರಿಯಾಗಿ ಸ್ವಾಗತಿಸಿದ್ದಾರೆ, ಆದರೆ ಮುಖದಲ್ಲಿ ಅಂತಹ ಖುಷಿ ಕಾಣ್ತಾ ಇಲ್ಲ ಸುಮಲತಾ ಅವರ ಮುಖದಲ್ಲಿ. ನಾಳೆ ಮೀಟಿಂಗ್ ಇಟ್ಕೊಂಡಿದ್ದೀನಿ ಬೆಂಬಲಿಗರದು, ಮಂಡ್ಯದಿಂದ ಎಲ್ಲರೂ ಬರ್ತಿದ್ದಾರೆ, ಈ ಗ್ಯಾಪ್ ಅಲ್ಲಿ ವಿಜೇಂದ್ರ ಯಾಕೆ ಬಂದ್ರು ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಅವರ ಮುಖದಲ್ಲಿ ತುಂಬಾ ಸ್ಪಷ್ಟವಾಗಿ ತುಂಬಾ ನಿಚ್ಚಳವಾಗಿ ಕಾಣ್ತಾ ಇದೆ ಸುಮಲತಾ ಅವರ ಮುಖದಲ್ಲಿ. ಆದ್ರೆ ವಿಜೇಂದ್ರ ಅವರ ಮುಖದಲ್ಲಿ ಒಂದು ದುಗುಡ ಇದೆ. ನಾಳೆ ಏನಾದ್ರೂ ಸಭೆಯಾದರೆ ಮಂಡ್ಯದಲ್ಲಿ ಕರ್ನಾಟಕದಲ್ಲಿ NDA ಮುನ್ನಡೆಸುತ್ತಿರುವಂತಹ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಜೋಡೆತ್ತು, ಅವರಲ್ಲಿ ಒಬ್ಬರು ಕಂಟೆಸ್ಟ್ ಮಾಡ್ತಿರುವಂತಹ ಕ್ಷೇತ್ರ, ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಿರುವಂತಹ ಕ್ಷೇತ್ರದಲ್ಲಿ ಎಡವಟ್ಟಾಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ. ನಾಳೆ ನೀವು ಸಭೆ ನಡೆಸಿದ್ರೂ ಪರವಾಗಿಲ್ಲ, ನಿಮ್ಮ ನಿರ್ಧಾರ ಮಾತ್ರ NDA ಪರವಾಗಿನೇ ಇರಲಿ, ಕುಮಾರಸ್ವಾಮಿ ಜೊತೆಗಿದ್ದ ಹಳೆಯದನ್ನೆಲ್ಲ ಮರೆತು ಬಿಡಿ, ಮುಂದೆ ನಿಮ್ಮ ಜೀವನವನ್ನ ಅಂದ್ರೆ ರಾಜಕೀಯ ಜೀವನವನ್ನ ಚೆನ್ನಾಗಿ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ BJPಯ ರಾಷ್ಟ್ರೀಯ ನಾಯಕರು ವಹಿಸಿಕೊಂಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೂ ನೀವು ಬಂಡಾಯಕ್ಕೆ ಮುಂದಾಗಬೇಡಿ, ಕಳೆದ ಬಾರಿಯಂತೆ ಮಂಡ್ಯದಲ್ಲಿ ಬಂಡಾಯವಾಗಿ ಸ್ಪರ್ಧಿಸುವಂತ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಬೇಡಿ ಎಂದು ವಿಜಯೇಂದ್ರ ಅವರು ಪರಿಪರಿಯಾಗಿ ಮನವೊಲಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನನ್ನ ಕಳಿಗೆ ಈಗ ಮೆಸೇಜ್ ಹಾಕಿದ್ರು, ಅದಕ್ಕೋಸ್ಕರ ನಾನು ಓಡೋಗಿದ್ದು. ತುಂಬಾ ಮೇಜರ್ ಡೆವಲಪ್ಮೆಂಟ್ ಇದು, ರಾಜ್ಯ ರಾಜಕಾರಣದಲ್ಲಿ ಇಷ್ಟೆಲ್ಲವೂ ಸೈಲೆಂಟ್ ಆಗಿತ್ತು, BJP ಮತ್ತು JDS ಮಧ್ಯೆ ಎಲ್ಲ ಜೊತೆ ಕೂತ್ರು, ಸಂಸಾರದ ಬಗ್ಗೆ ಎಲ್ಲ ಮಾತಾಡಿದ್ರು, ಮುಂದೆ ಸಂಸಾರವನ್ನು ಹೇಗೆ ತೆಗೆದುಕೊಂಡು ಹೋಗ್ಬೇಕು, ಎಲ್ಲರೂ ಒಟ್ಟಾಗಿರ್ಬೇಕು, ನಾವು BJP ಬೇರೆ ಅಲ್ಲ, JDS ಬೇರೆ ಅಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತೇಳಿ ಯಡಿಯೂರಪ್ಪನವರು ಆಗ ಘೋಷಣೆ ಕೂಡ ಮಾಡಿದ್ರು. ದೇವೇಗೌಡರು ಭೀಷ್ಮಾಚಾರ್ಯರ ಸ್ಥಾನದಲ್ಲಿ ನಿಂತು ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿದ್ರು. ಇದೆಲ್ಲ ಆಗಿ ಊಟ ಎಲ್ಲ ಆದ್ಮೇಲೆ ನಡೆದಿರುವಂತಹ ಬೆಳವಣಿಗೆ ಇದು. ಯಾಕೆಂತ ಹೇಳಿದ್ರೆ ಸುಮಲತಾ ಅವರು ನಿನ್ನೆ ಕರಿಬೇಕಿತ್ತು, ಆಗ್ಲಿಲ್ಲ, ಇವತ್ತು ಮೀಟಿಂಗ್ ಡಿಸೈಡ್ ಮಾಡಿದ್ರು, ಆಗ್ಲಿಲ್ಲ, ನಾಳೆ ಕನ್ಫರ್ಮ್ ಅಂತ ಅನ್ನುವಂತ ಸ್ಥಿತಿಯಲ್ಲಿ, ಅಂದ್ರೆ ಅವರಿಗೊಂದು ಇರತ್ತಲ್ಲ ನೆಟ್ವರ್ಕ್, ಮಂಡ್ಯದಿಂದ ಹೊರಡ್ತಾರೆ, ನಾಳೆ ಮೀಟ್ ಆಗ್ತಾರೆ, ಇದು ಪಕ್ಕಾ ಸಂದೇಶ ಬಂದಿರೋ ಹಿನ್ನೆಲೆಯಲ್ಲಿ ನಾಳೆ ಸುಮಲತಾ ಅವರ ಮನೆಯಲ್ಲಿ ಬೆಂಬಲಿಗರ ಸಭೆ ನಡೆದೇ ನಡೆಯುತ್ತೆ ಅನ್ನುವಂತ 100% ಸಿಗ್ನಲ್ BJPಗೆ ಸಿಕ್ಕ ಮೇಲೆ ವಿಜೇಂದ್ರ ಅವರು ಓಡೋಗಿದ್ದಾರೆ. ಓಡೋಗಿದ್ದಾರೆ ಅಂದ್ರೆ ಸುಮಲತಾ ಅವರ ಮನೆಗೆ ಓಡೋಗಿದ್ದಾರೆ. ಅಕ್ಕ ನೀವು ನಮಗೆ ಬೇಕು, ನೀವು BJPಯನ್ನ ಬಿಟ್ಟು ಹೋಗಿ ಬಂಡಾಯ ಸ್ಪರ್ಧೆ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತೇಳಿ ವಿಜೇಂದ್ರ ಅವರು ಪರಿಪರಿಯಾಗಿ ಸುಮಲತಾ ಅವರನ್ನ ಕೇಳ್ಕೊತಿದ್ದಾರೆ. ಸುಮಲತಾ ಅವರ ನಿರ್ಧಾರ ಏನು? ಕಳೆದ ಬಾರಿಯಂತೆ ಮಂಡ್ಯದಿಂದ ಅವರು ಬಂಡಾಯ ಸ್ಪರ್ಧೆ ಮಾಡ್ತಾರ ಅಥವಾ ಪಕ್ಷೇತರರಾಗಿ ನಿಲ್ತಾರ? ಎಲ್ಲವೂ ಕೂಡ ನಾಳೆ ಸಂಜೆ ಸೇಮ್ ಇದೇ ಬುಲೆಟಿನ್ ವೇಳೆಗೆ ನಮಗೆ ಸಿಗುತ್ತೆ, ಮಾಹಿತಿ ಸಿಗುತ್ತೆ. ಯಾವುದಕ್ಕೂ ಮಂಡ್ಯ ಬಿಡಲ್ಲ ಅಂತ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಕೊಡಲ್ಲ. ರಾಜಕೀಯ ಈಗ ಅಂಬರೀಷ್ ಅವರಾದ ನಂತರ ಸುಮಲತಾ ಅವರಿಗೆ ರಾಜಕೀಯ ಜೀವನ ಕೊಟ್ಟಂತ ಕ್ಷೇತ್ರ, ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಂದಿದ್ದಾರೆ. ಆ ಒಂದು ಅಲೆ, ಕಳೆದ ಬಾರಿ ಅಲೆ, ಈ ಬಾರಿ ಅದು ಅಷ್ಟು ಸುಲಭದಲ್ಲಿ ಬಿಟ್ಕೊಡಕ್ ಸಾಧ್ಯ ಇಲ್ಲ. ಬೇರೆ ಯಾವುದೇ ಕ್ಷೇತ್ರದಲ್ಲಿ ಮತ್ತೆ ಅದನ್ನ ಹುಟ್ಟಾಕ್ಸೋದಕ್ಕೂ ಸಾಧ್ಯ ಇಲ್ಲ, ಬಹಳ ಕಷ್ಟ ಇದೆ. ಹಾಗಾಗಿ ಮಂಡ್ಯವನ್ನ ಈ ಬಾರಿ ಏನಾದ್ರೂ ಬಿಟ್ರೆ ಸುಮಲತಾ ಅವರು ಮುಂದೆ ಮತ್ತೆ ಮಂಡ್ಯಕ್ಕೆ ನಿಲ್ತೀನಿ, ಅಲ್ಲಿ ಗೆದ್ದು ಬರ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಅವ್ರು ಕೈ ಬಿಡಬೇಕಾಗತ್ತೆ. ಅದು ಕೂಡ ಕುಮಾರಸ್ವಾಮಿ ಅವರ ಭದ್ರಕೋಟೆ ಮಂಡ್ಯ, ಅದು JDS ನ ಭದ್ರಕೋಟೆ. ಈಗ ಹೆಂಗೋ ಮಾಡಿ ಒಂದು ಅನುಕಂಪದ ಅಲೆ ಮೇಲೆ ಗೆದ್ದು ಬಂದಿದ್ರು ಕಳೆದ ಬಾರಿ. ಈ ಬಾರಿ ಏನಾದ್ರೂ ಕೈ ಬಿಟ್ರೆ ಮತ್ತೆ ವಾಪಸ್ ಸಿಗುವ ಮಾತೇ ಇಲ್ಲ, ಅದು ಕನ್ಸು. ಹಾಗಾಗಿ ನಾಳೆ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂತ ಹೇಳಿ. ಇದರ ರಿಸಲ್ಟ್ ಇನ್ನೊಂದು ತಾಸಿನಲ್ಲಿ ವಿಜೇಂದ್ರ ಅವರ ಕಡೆ ರಿಸಲ್ಟ್ ಬರುತ್ತೆ ನಮಗೆ, ಏನಾಗಿದೆ ಸುಮಲತಾ ಏನ್ ಹೇಳಿದ್ರು ಒಂದು ಕ್ಲೂ.